ನಿಜ ಹೇಳ್ಬೇಕು ಅಂದ್ರೆ ನಾನ್ ಒಂದ್ಸಲ ಬೈದಿಲ್ಲ ನನ್ಗೆ ತುಂಬಾ ಒಂದು ಹೆಮ್ಮೆಯಾದ ವಿಚಾರ ಇದು ಅಂದ್ರೆ ನಾನು ರವಿ ಸರ್ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು, ಅಟ್ ದ ಸೇಮ್ ಟೈಮ್ ದಿಗಂತ್ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇರೋದಿರ್ಬೋದು, ಮೇಘ್ನಾ ಅವರಿರ್ಬೋದು, ಲಕ್ಷ್ಮಿ ಮ್ಯಾಮ್ ಅವರಿರ್ಬೋದು, ರಂಗಾಯಣ ರವಿ ಸರ್ ಅವರಿರ್ಬೋದು. ಮೊದಲನೇ ಸತಿ ನಾನು ಈ ತರ ಒಂದು ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ನನಗೆ ಕಲಿಯೋಕೆ ತುಂಬ ಸಿಗ್ತಾ ಇದೆ, ಮತ್ತೆ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಹೊಸ ಥರ ಇತ್ತು. ಆ್ಯಂಡ್ ಗುರುರಾಜ್ ಸರ್ ಜೊತೆ ಕೆಲಸ ಮಾಡೋದು ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅವ್ರ ನಾಲೆಜ್ ಒಂಥರ ಬೇರೆ ಥರನೇ ಇದೆ. ನಾನಿಲ್ಲಿ ತನಕ ಆ ಥರ ಡೈರೆಕ್ಟರ್ನ ಮೀಟ್ ಮಾಡಿಲ್ಲ. ಸೊ ಕಥೆ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಯಾಕಂದ್ರೆ ನನಗೂ ಕೂಡ ಏನೂ ಗೊತ್ತಿಲ್ಲ. ಸರ್ ನಮ್ಗೆ ಯಾರಿಗೂ ಎಂಡಿಂಗ್ ಇರಲಿ ಏನಾಗಿದೆ ನಿಜವಾಗ್ಲೂ ಅಂತ ಯಾರಿಗೂ ಹೇಳಿಲ್ಲ. ಸೊ ಆ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ನನ್ನ ಕ್ಯಾರೆಕ್ಟರ್ ನಾನು ಅಬ್ರಾಡ್ನಲ್ಲಿ ಹೋದು ಬಂದಿರ್ತೀನಿ, ಆ್ಯಂಡ್ ಇಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದರಲ್ಲಿ ನಾನು ತಗ್ಲಾಕೊಂಡ್ತೀನಿ.